MBA first semester final accounts ke ina sammana. The following are the balances of XYZ Company Limited as on 31st of March 2019. Premises, plant stock data, Google cash at bank, call scenarios, interim dividend paid, purchases, preliminary expenses, wages, general expenses, wages, general expenses, salaries, bad debts, debentures, interest paid, share capital, 12% debentures, profit and loss from bills payable, rate sales, general reserve, bad debts provision 1/4/2018. Final accounts, schedule 4 adjust the following. Depreciation plan 15%, write off 5,000 from preliminary expenses, half year's debenture interest due, create 5% provision on debtors for doubtful debts, provide for income tax 50%, stock on 31st March 950,000, they claim 25,000 for workman's compensation being disputed by the company. Is today okay? Now what we have to find out from this, until that we have to find out the profit and loss and also balance sheet. First balance sheet alli revenue from operation madbeku, adralli sales anta 41,50,000 ide, correct? Sales anta heli 41,50,000 rupees ide. Debit side alli sales returns anta enadru idiya, yenu illa. ಇದೆಯಾ? ಏನೂ ಇಲ್ಲ. ಸೊ 41,50,000 ರುಪೀಸ್ ನ ಡೈರೆಕ್ಟ್ ಆಗಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕೋಣ. ಓಕೆನಾ? ಅದರ್ ಇನ್ಕಮ್ ಅಂತ ಏನಾದ್ರೂ ಇದೆಯಾ ಅಂದ್ರೆ ಅದರ್ ಇನ್ಕಮ್ಸ್ ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಮಾತ್ರನೇ ಅದರ್ ಇನ್ಕಮ್ಸ್ ಇರುತ್ತೆ. ಏನು ಡಿಸ್ಕೌಂಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಹೌದಾ, ಡಿವಿಡೆಂಡ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಈ ತರದ್ ಇರುತ್ತೆ. ಆ ತರದ್ ಯಾವ್ದು ಇಲ್ಲ. ಯಾವ್ದಾದ್ರು ಇದೆಯಾ? ಯಾವ್ದು ಇಲ್ಲ. ಸೊ ಅದಕ್ಕೋಸ್ಕರ ಅದರ್ ಇನ್ಕಮ್ ಯಾವ್ದು ಇಲ್ಲ. ಅದರ್ ಇನ್ಕಮ್ ನ ಡ್ಯಾಶ್ ಅಂತ ಹಾಕಿ 41,50,000 ರುಪೀಸ್ ನ ಹಾಕ್ಬಿಡ್ತೀನಿ. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಡೆಬಿಟ್ ಸೈಡ್ ಅಲ್ಲಿ ಸಿಗಬೇಕು, ಆದ್ರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಏನು ಇಲ್ಲ. ನೋಡಿ, ಪರ್ಚೇಸಸ್ ಅಂತ ಇದೆ, ಪರ್ಚೇಸ್ ರಿಟರ್ನ್ಸ್ ಏನು ಇಲ್ಲ. ಇದೆಯಾ ಏನಾದ್ರೂ ಪರ್ಚೇಸ್ ರಿಟರ್ನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ? ಪರ್ಚೇಸ್ ರಿಟರ್ನ್ಸ್ ಏನು ಇಲ್ಲ. ಸೊ ಪರ್ಚೇಸಸ್ ನ ಡೈರೆಕ್ಟ್ ಆಗಿ 18,50,000 ರುಪೀಸ್ ನ ಹಾಕೊಂಡ್ತೀನಿ. ಅದಕ್ಕೆ ನೋಟ್ ಏನು ಬೇಕಾಗಿಲ್ಲ. ಓಕೆನಾ? ಬಟ್ ಚೇಂಜಸ್ ಇನ್ ಇನ್ವೆಂಟ್ರಿ ಬೇಕು, ಕರೆಕ್ಟಾ? ಚೇಂಜಸ್ ಇನ್ ಇನ್ವೆಂಟ್ರಿ ನೋಡಿ, ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಅಲ್ಲೇ ಸಿಗುತ್ತೆ ನಮಗೆ. ಎಷ್ಟಿದೆಯಪ್ಪ? 7,50,000. ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ 9,50,000 ಇದೆ ನೋಡಿ. ಇದೆಯಾ? ಇದು 9,50,000 ಮೈನಸ್, ಹಾಗಾದ್ರೆ -2,00,000 ಬರುತ್ತೆ, ಕರೆಕ್ಟಾ? ಹಾಗಾದ್ರೆ -2,00,000 ನ ಇಲ್ಲ ಹಾಕಿದ್ರ. ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಇದೆ. ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ವೇಜಸ್ ಅಂತ ಇದೆ, ಸ್ಯಾಲರೀಸ್ ಅಂತ ಇದೆಯಾ? ಇದೆ, ಎರಡು ಇದೆ, ಕರೆಕ್ಟಾ? ಸೊ ಎಂಪ್ಲಾಯಿ ಬೆನಿಫಿಟ್ಸ್ ವೇಜಸ್ ಎಷ್ಟಿದೆ ಹೇಳಿ? 9,79,800. ವೇಜಸ್ 9,79,800. ಸ್ಯಾಲರೀಸ್ ಅಂತ ಏನಾದ್ರು ಇದೆಯಾ? ಎಷ್ಟಿದೆ ಸ್ಯಾಲರೀಸ್? 2,02,250. ಅಲ್ಲಿಗೆ ಟೋಟಲ್ ಮಾಡಿದ್ರೆ 11,82,050 ರುಪೀಸ್ ಬರ್ತಾ ಇದೆ. ಸೊ 11,82,050 ರುಪೀಸ್. ನೆಕ್ಸ್ಟ್ ಫೈನಾನ್ಸಿಂಗ್ ಕಾಸ್ಟ್ ಅಂತ ಹೇಳಿದ ತಕ್ಷಣ ಡಿಬೆಂಚರ್ಸ್ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಇದೆ, ಕರೆಕ್ಟಾ? ಸೊ ಫೈನಾನ್ಸಿಂಗ್ ಕಾಸ್ಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ನಮ್ಗೆ ಏನಾದ್ರು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಪೇಯ್ಡ್ ಅಂತ ಇದೆಯಾ? ಎಸ್, ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್ 1,80,000 ಇದೆ, ಕರೆಕ್ಟಾ? ಆದ್ರೆ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ನೋಡಿ, ಒಟ್ಟು ನಾವು 30,00,000 ರೂಪಾಯಿ ಡಿಬೆಂಚರ್ಸ್ ಅಂತ ತಗೊಂಡಿದ್ದೀವಿ, ಕರೆಕ್ಟ್ ಏನಪ್ಪ? ತಗೊಂಡಿದೀವಾ ಇಲ್ವಾ? ತಗೊಂಡಿದೀವಿ. ಅದಕ್ಕೆ ಎಷ್ಟ್ ಪರ್ಸೆಂಟ್ ಕೊಡ್ಬೇಕಂತೆ? 12% ಟ್ವೆಲ್ ಅಂದ್ರೆ ಎಷ್ಟಾಗುತ್ತೆ? 3,60,000 ಆಗುತ್ತೆ, ಕರೆಕ್ಟಾ? ಎಸ್ ಆರ್ ನೋ? ಆದ್ರೆ ಎಷ್ಟು ಆಲ್ರೆಡಿ ಪೇಮೆಂಟ್ ಮಾಡಿರೋದು? ಇನ್ನ 1,80,000 ಏನಾಗಿರುತ್ತೆ? ಔಟ್ ಸ್ಟ್ಯಾಂಡಿಂಗ್ ಡ್ಯೂ ಇರುತ್ತೆ. ಅಲ್ಲಿಗೆ ಟೋಟಲ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ 3,60,000. ಕ್ಲಿಯರ್ ಏನಪ್ಪ? ಅರ್ಥ ಆಯ್ತಾ ಇಲ್ವಾ? ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಅಲ್ಲಿ ನಮ್ಗೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂತ ಇದೆ. ಸೊ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್
ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿದೆ ನೋಡಿ 33 ಲ್ಯಾಕ್ 23 ಲ್ಯಾಕ್ ಮೇಲೆ 33 ಲ್ಯಾಕ್ ನಾ 33 ಲ್ಯಾಕ್ಸ್ ಮೇಲೆ 5% 15% ಎಷ್ಟು ಬರುತ್ತೆ 4,98,000 4,95,000 ಹಾಗೆ ಅಡ್ಜಸ್ಟ್ಮೆಂಟ್ ನೋಡಿ ಎರಡನೇ ಅಡ್ಜಸ್ಟ್ಮೆಂಟ್ ರೈಟ್ ಆಫ್ ಡಿಪ್ರಿಸಿಯೇಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 5,000 ಅಂತ ಹೇಳಿದ್ದಾರೆ ಕರೆಕ್ಟಾ ಹಾಗಾದ್ರೆ ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟನ್ ಆಫ್ ಎಷ್ಟು 5,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 5,00,000 ರೂಪಾಯಿ ಸರ್ ಕರೆಕ್ಟಾ ಎಸ್ ಆರ್ ನೋ ಈಗ ಇದು ಆಯ್ತು ನೆಕ್ಸ್ಟ್ ಪಾಯಿಂಟ್ ಈಗ 5,00,000 ಇದಾಯ್ತು ಅದರ್ ಎಕ್ಸ್ಪೆನ್ಸಸ್ ನೋಡಿ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ನಿಮ್ಗೆ ಏನಾದ್ರೂ ಕಣ್ಣು ಕಾಣಿಸ್ತಾ ಬ್ಯಾಡ್ ಡೆಟ್ಸ್ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಬ್ಯಾಡ್ ಡೆಟ್ಸ್ ಅಂತ ಹಾಕಿ ಓಕೆನಾ ಎಷ್ಟಿದೆ ಬ್ಯಾಡ್ ಡೆಟ್ಸ್ 21,100 ಇದೆ ಇದಕ್ಕೆ ನ್ಯೂ ಆರ್ ಬಿಡಿ ಏನಿದು ನ್ಯೂ ಆರ್ ಬಿಡಿ ನೋಡಿ ನಮ್ಗೆ ಅಡ್ಜಸ್ಟ್ಮೆಂಟ್ ನಂಬರ್ 4 ನೋಡಿದ್ರೆ ಕ್ರಿಯೇಟ್ 5% ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಇದೆ ಕರೆಕ್ಟಾ ಟೋಟಲ್ ಡೆಟಾಸ್ ಇದೆ ನೋಡಿ ನಮ್ಗೆ ಡೆಬಿಟ್ ಸೈಡ್ ಅಲ್ಲಿ 8,70,000 ಇದೆ ಕರೆಕ್ಟಾ 8,70,000 ಮೇಲೆ 5% ಎಷ್ಟು ಬರುತ್ತೆ ಹೇಳಿ 43,500 ಇದನ್ನ ಆಡ್ ಮಾಡಬೇಕು ಮಾಡಿದ್ರೆ 64,600 ಇದರಲ್ಲಿ ಲೆಸ್ ಓಲ್ಡ್ ಆರ್ ಬಿ ನೋಡಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಲಾಸ್ಟ್ ಒನ್ ಬ್ಯಾಡ್ ಡೆಟ್ಸ್ ಪ್ರಾವಿಷನ್ ಅಂತ ಇದೆ ಎಷ್ಟಿದ್ಯಪ್ಪ 35,000 ಇದೆ ಹಾಗಾದ್ರೆ ಒಟ್ಟು ಎಷ್ಟು ಬರುತ್ತಪ್ಪ ನಮ್ಗೆ ಅಂದ್ರೆ 29,600 ಬರುತ್ತೆ ಅದು ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಜನರಲ್ ಎಕ್ಸ್ಪೆನ್ಸಸ್ ಇದೆ ಕರೆಕ್ಟಾ ಸೊ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದ್ಯಪ್ಪ ಅದು 68,350 ಬೇರೆ ಏನಾದ್ರೂ ಇದೆಯಾ ಆಯ್ತು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಹಾಕೊಂಡ್ಬಿಟ್ಟಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಲ್ಲಿ ಬಂದಿದೆ ನೆಕ್ಸ್ಟ್ ಅದು ಬಿಟ್ಟು ಇನ್ನೇನೋ ಇದೆಯಾ ಇನ್ನೇನು ಇಲ್ಲ ಓಕೆನಾ ಈಗ ಇದನ್ನ ಟೋಟಲ್ ಮಾಡಿದ್ರೆ 97,950 ಕರೆಕ್ಟ್ ಆಗಿದೆ ಚೆಕ್ ಮಾಡಿ ಅಸೆಟ್ ಸೈಡ್ ಅಲ್ಲಿ ತಗೊಳ್ತೀವಿ ಓಕೆನಾ ಅದರಲ್ಲಿ 5,000 ಮೈನಸ್ ಮಾಡ್ಬಿಟ್ಟು ತಗೊಳ್ತೀವಿ ಯಾಕೆಂದ್ರೆ ರಿಟರ್ನ್ ಆಫ್ ಮಾಡಿದೀವಿ ಅಲ್ವಾ ಅದಕ್ಕೋಸ್ಕರ ಈಗ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡೋಣ 5, 5, 10, 10, 1, 8, 10, 1, 14, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139, 140, 141, 142,
ತೌಸಂಡ್ ಬರ್ತಾ ಇದೆ ಕರೆಕ್ಟಾ ನೀವೊಂದ್ಸರಿ ಚೆಕ್ ಮಾಡಬೇಕು ಆಮೇಲೆ ಎಲ್ಲ ಆದ್ಮೇಲಿಂದ ನೀವು ನನ್ನ ಮೇಲೆ ಹಾಕ್ಬಿಡ್ತೀರಾ ನಿಮ್ಗೆ ಮಾಡಕ್ ಬರ್ಲಿಲ್ಲ ಸಮಯ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಪ್ರೊವೈಡ್ ಇನ್ಕಮ್ ಟ್ಯಾಕ್ಸ್ 50% ಅಂತ ಇದೆ ಸೊ 13,60,000 ಮೇಲೆ 50% ಎಷ್ಟು ಬರುತ್ತೆ 7,50,000 6,80,000 ಬರೋದಿನ್ನೆಷ್ಟು 6,80,000 ಇದು ಪ್ರಾಫಿಟ್ ಅಂಡ್ ಲಾಸ್ ಓಕೆನಾ ಗೈಸ್ ಪ್ರಾಫಿಟ್ ಎಕ್ಸ್ಪೆನ್ಸಸ್ ಟೋಟಲ್ ಬಂದು 37,90,000 ಇದೆ ಮುಂಚೆ 27 ಹಾಕಿದ್ರಲ್ಲ ಟೋಟಲ್ ರಾಂಗ್ ಇದೆ 37,90,000 41,50,000 ಅಲ್ಲಿ 37,90,000 ಹೋದ್ರೆ 3,60,000 3,60,000 ಮೇಲೆ ಓಕೆನಾ 50% ಅಂದ್ರೆ 1,80,000 ಇನ್ 1,80,000 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ ಓಕೆನಾ ಸೊ ಈಗ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಹೆಂಗ್ ಮಾಡೋದು ಅಂತ ನೋಡೋಣ ಗೈಸ್ ಈಗ ಪ್ರಾಫಿಟ್ ಅಂಡ್ ಲಾಸ್ ಮಾಡಿದೀವಿ ಈಗ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಗೆ ನಮ್ಗೆ ಇದೇನು ಬೇಕಾಗಿಲ್ಲ ಫಸ್ಟ್ ನಮಗೆ ಟ್ಯಾಂಜಿಬಲ್ ಅಸೆಟ್ಸ್ ಓಕೆನಾ ಅಸೆಟ್ ಸೈಡ್ ಅಲ್ಲಿ ನೋಡೋಣ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ನಮ್ಮ ಹತ್ರ ಎರಡಿದೆ ಒಂದು ಪ್ಲಾಂಟ್ ಇನ್ನೊಂದು ಪ್ರಿಮೈಸಿಸ್ ಯಾವ್ದು ಪ್ಲಾಂಟ್ ಅಂಡ್ ಪ್ರಿಮೈಸಿಸ್ ಸೊ ಈಗ ಫಸ್ಟ್ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಓಕೆನಾ ಪ್ರಿಮೈಸಿಸ್ ಎಷ್ಟಪ್ಪ ಇದೆ ಪ್ರಿಮೈಸಿಸ್
30,72,000 ಕರೆಕ್ಟಾ ಹಾಗೆ ಪ್ಲಾಂಟ್ 33 ಲ್ಯಾಕ್ ರುಪೀಸ್ ಇದೆ ಇದರಲ್ಲಿ ಡಿಪ್ರಿಸಿಯೇಷನ್ ಎಷ್ಟಪ್ಪ ಮೈನಸ್ ಮಾಡಬೇಕು 4,95,000 ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ಮೇಲೆ ಎಷ್ಟು ಬರುತ್ತಪ್ಪ ನಮಗೆ 33 ಲ್ಯಾಕ್ಸ್ ಅಲ್ಲಿ 4,95,000 ಅಂದ್ರೆ ಇನ್ನೆಷ್ಟಪ್ಪ ಬರುತ್ತೆ ಅಂದ್ರೆ 28,05,000 ಬರ್ತಾ ಇದೆ ಕರೆಕ್ಟೇನಪ್ಪ ಕರೆಕ್ಟ್ ಅಲ್ಲಿಗೆ ನಮಗೆ ಪ್ರಿಮೈಸಸ್ ಪ್ಲಾಂಟ್ ಎರಡೇ ಇರ್ತಕ್ಕಂಥದ್ದು ಸರ್ ಅದು ಪ್ರಿಮೈಸಸ್ ಮಾಡಿದೀರಾ ಅವ್ರು ಹೇಳಿದ್ರೆ ಬರೀ ಪ್ಲಾಂಟ್ ಅಷ್ಟೇ ಡಿಪ್ರಿಸಿಯೇಷನ್ ನಾನು ಪ್ಲಾಂಟ್ ಮಾತ್ರನೇ ಮಾಡಿರೋದು ಪ್ರಿಮೈಸಸ್ ಇಲ್ಲಿ ಪ್ಲಾಂಟ್ ಪ್ರಿಮೈಸಸ್ ಏನು ಮಾಡಿಲ್ಲ ಓಕೆನಾ ಈಗ ಟೋಟಲ್ ಮಾಡಿ 58,77,000 ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಇಂಟ್ಯಾಂಜಿಬಲ್ ಅಲ್ಲಿ ಗುಡ್ ವಿಲ್ ಇದೆ ಎಷ್ಟಿದೆಯಪ್ಪ ನಮ್ಮ ಹತ್ರ 2,50,000 ಇದೆ ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಒಟ್ಟು ಎಷ್ಟಿದೆಯಪ್ಪ ಡೆಬಿಟ್ ಸೈಡ್ ಅಲ್ಲಿ 50,000 ಇದೆ ಕರೆಕ್ಟಾ ಇದರಲ್ಲಿ 5,000 ಏನ್ ಮಾಡಿದೀವಿ ರಿಟರ್ನ್ ಆಫ್ ಮಾಡಿದೀವಿ ಇನ್ ಎಷ್ಟಿರುತ್ತಪ್ಪ 45,000 ಎಷ್ಟಾಯ್ತು 2 ಲ್ಯಾಕ್ ಅದು ಇಂಟ್ಯಾಂಜಿಬಲ್ ಅಲ್ಲ ಅದು ಫಿಕ್ಟೀಷಿಯಸ್ ಅಸೆಟ್ ಇದರಲ್ಲೇ ಸೇರಿಸಿ ಪರವಾಗಿಲ್ಲ ಅದಕ್ಕೆ ಅಂತ ಸೆಪರೇಟ್ ಎಲ್ಲಿ ಯಾವುದು ಇಲ್ಲ ಅಂತ ಸೊ ಅದಕ್ಕೋಸ್ಕರ 2,95,000 ಇಲ್ಲ ಓಕೆನಪ್ಪ ಅದು ಬಿಟ್ರೆ ನೆಕ್ಸ್ಟ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಯಾವುದೇ ಅಸೆಟ್ ನಮ್ಮ ಹತ್ರ ಇಲ್ಲ ಅದಕ್ಕೆ ಡ್ಯಾಶ್ ಅಂತ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್ ಡೆಟಾರ್ಸ್ ಇದೆಯಾ ನೋಡಿ ಇದೆಯಾ ಡೆಟಾರ್ಸ್ ಇದೆ ಸೊ ಟ್ರೇಡ್ ರಿಸೀವಬಲ್ಸ್ ಟ್ರೇಡ್ ರಿಸೀವಬಲ್ಸ್ ಡೆಟಾರ್ಸ್ ಎಷ್ಟಪ್ಪ ಇದೆ ಡೆಟಾರ್ಸ್ 8,75,000 ಇದರಲ್ಲಿ ನ್ಯೂ ಆರ್ಬಿಡಿ ಮಾತ್ರ ಮೈನಸ್ ಮಾಡಬೇಕು ಯಾವುದು ನ್ಯೂ ಆರ್ಬಿಡಿ ಎಷ್ಟಿದೆ 43,500 ಅದು ಮಾತ್ರ ಮೈನಸ್ ಮಾಡಿ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಗೊತ್ತಾ 8,26,500 ಬರುತ್ತೆ ಬೇರೆ ಏನಾದ್ರೂ ಇದೆಯಾ ಬಿ ಬಿಲ್ಸ್ ರಿಸೀವಬಲ್ ಅಂತ ಏನಿದೆಯಾ ಏನು ಇಲ್ಲ ಸೊ ದೇರ್ ಫೋರ್ ನಮಗೆ 8,26,500 ರುಪೀಸ್ ಬರುತ್ತೆ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ನೋಡಿ ಚೇಂಜಸ್ ಇನ್ ಇನ್ವೆಸ್ಟ್ಮೆಂಟ್ ಆಗಿದ್ದೀವಿ 9,50,000 ಅದಾದ್ಮೇಲೆ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತೇಳಿ 4,06,500 ಇದೆ ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಇನ್ನೇನಪ್ಪ ಇದೆ ಅದರ್ ಕರೆಂಟ್ ಅಸೆಟ್ಸ್ ಇನ್ನು ಬಿಟ್ಟು ಬಾಕಿ ಉಳಿದಿರೋವೆಲ್ಲ ಅದರ್ ಕರೆಂಟ್ ಅಸೆಟ್ಸ್ ಆಗುತ್ತೆ ಯಾವ್ಯಾವ ಅದರ್ ಕರೆಂಟ್ ಅಸೆಟ್ಸ್ ಇದೆ ಹೇಳಿ ಅದರ್ ಅಸೆಟ್ಸ್ ಯಾವ್ದು ಇಲ್ಲ ಓಕೆನಾ ಅದರ್ ಅಸೆಟ್ಸ್ ಇದ್ರೆ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಸಿಗೋದು ಯಾವ್ದು ಇಲ್ಲ ಸೊ ಅದಕ್ಕೋಸ್ಕರ ಡ್ಯಾಶ್ ಅಂತ ಹಾಕೋಣ ಟೋಟಲ್ ಮಾಡೋಣ ಆಮೇಲಿಂದ ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ನೋಡಿ ಶೇರ್ ಕ್ಯಾಪಿಟಲ್ ಅಲ್ಲಿ ಎಷ್ಟಿದೆಯಪ್ಪ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ ಅಂದ್ರೆ 40 ಲ್ಯಾಕ್ಸ್ ಇದೆ ಆ 40 ಲ್ಯಾಕ್ಸ್ ಮೇಲೆ ನಾವು ಕಾಲ್ಸ್ ಇನ್ ಅರಿಯರ್ಸ್ ನ ಮೈನಸ್ ಮಾಡಿ 75,000 ಕಾಲ್ಸ್ ಇನ್ ಅರಿಯರ್ಸ್ 75,000 39,25,000 ಕರೆಕ್ಟ್ ಏನಪ್ಪ ಸೊ 39,25,000 ಇದಾದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದೆ ಎಲ್ಲರೂ ಇಲ್ಲ ಕೇರ್ಫುಲ್ ಆಗಿ ನೋಡ್ಕೋತಾರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡಿ ಕ್ರೆಡಿಟ್ ಸೈಡ್ ಅಲ್ಲಿ ನಮ್ಗೆಲ್ಲಾದ್ರೂ ರಿಸರ್ವ್ ಫಂಡ್ ಅಂತ ಇದೆಯಾ ಜನರಲ್ ರಿಸರ್ವ್ ಅಂತ ಇದೆಯಾ ಇದೆ ಜನರಲ್ ರಿಸರ್ವ್ 2,50,000 ಇದೆ ಈ ವರ್ಷ ಏನಾದ್ರೂ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಎಲ್ಲಾದ್ರೂ ಕೊಟ್ಟಿದಾನ ಏನು ಕೊಟ್ಟಿಲ್ಲ ಕೊಟ್ಟಿದಾನ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಕೊಟ್ಟಿದಾನ ಎಲ್ಲೂ ಕೊಟ್ಟಿಲ್ಲ ಪಿ ಎಂಡ್ ಅಲ್ಲಿ ಲಾಸ್ಟ್ ಇಯರ್ ಏನಂತ ಹೇಳಿದಾರೆ ಪಿ ಎಂಡ್ ಅಲ್ಲಿ ಅಕೌಂಟ್ 2,62,500 ಅದು ಬೇರೆನಪ್ಪ ಅದು ಬೇರೆ ಪಿ ಎಂಡ್ ಅಲ್ಲಿ ಅಕೌಂಟ್ 2,62,500 ಅದು ಬೇರೆ ಓಕೆನಾ ಈಗ ಜನರಲ್ ರಿಸರ್ವ್ ಏನಿಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ಟ್ ಇಯರ್ 2,62,500 ಇದೆ ಕರೆಕ್ಟ್ ಏನಪ್ಪ ಸರಿ ಸರ್ ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈ ವರ್ಷದ್ದು ಎಷ್ಟಪ್ಪ ಬಂದಿತ್ತು 1,80,000 ಇತ್ತು ಕರೆಕ್ಟಾ ಸರ್ ಅಲ್ಲಿಗೆ ಟೋಟಲ್ ಪ್ರಾಫಿಟ್ ಎಷ್ಟಾಯ್ತು 4,42,500 ಆಯ್ತು
ಈಗ ಇದರಲ್ಲಿ ಅವನು ಏನ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಏನಾದ್ರೂ ಕೊಟ್ಟಿದ್ದಾನಾ ಏನಾದ್ರೂ ಕೊಟ್ಟಿದ್ದಾನಾ ಏನು ಕೊಟ್ಟಿದ್ದಾನೆ ಡಿವಿಡೆಂಡ್ಸ್ ಬಗ್ಗೆ ಏನಾದ್ರೂ ಹೇಳಿದ್ದಾನ ಏನು ಹೇಳಿಲ್ಲ ಓಕೆನಾ ಪ್ರೊವೈಡ್ ಇನ್ಕಮ್ ಟ್ಯಾಕ್ಸ್ ಅಷ್ಟೇ ಹೇಳಿರ್ತಕ್ಕ ಇವೇನು ಇಲ್ಲ ಸೊ 4,42,500 ಟೋಟಲ್ ಮಾಡಿ 6,92,500 ಕ್ರೆಡಿಟ್ ಆರ್ಸ್ ಬಿಲ್ಸ್ ಪೇಯಬಲ್ ಎರಡಿದೆ ಕರೆಕ್ಟಾ ಟ್ರೇಡ್ ಪೇಯಬಲ್ ಟ್ರೇಡ್ ಪೇಯಬಲ್ ಕ್ರೆಡಿಟ್ ಆರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಕ್ರೆಡಿಟ್ ಆರ್ಸ್ 4 lakhs ಬಿಲ್ಸ್ ಪೇಯಬಲ್ 3,70,000 ಓಕೆನಾ 7,70,000 ಈಗ ನೆಕ್ಸ್ಟ್ ಶಾರ್ಟ್ ಟರ್ಮ್ ಪ್ರಾವಿಷನ್ ಏನಿದು ಶಾರ್ಟ್ ಟರ್ಮ್ ಪ್ರಾವಿಷನ್ ಇದರಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 1,80,000 ಮಾಡಿದ್ವಿ ಕರೆಕ್ಟ್ ಏನಪ್ಪ ಮಾಡಿದ್ವಾ ಇಲ್ವಾ ಮಾಡಿದ್ವಿ ಅದು ಬಿಟ್ಟು ಇನ್ನೇನು ಪ್ರಾವಿಷನ್ ಇಲ್ಲ ಓಕೆನಾ ಯಾಕೆಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅದನ್ನ ಮೈನಸ್ ಮಾಡಿಬಿಟ್ಟಿದ್ವಿ 1,80,000 ಇನ್ನ ಅದರ್ ಕರೆಂಟ್ ಲಯಬಿಲಿಟಿ ಅದರ್ ಕರೆಂಟ್ ಲಯಬಿಲಿಟಿನಲ್ಲಿ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಕರೆಕ್ಟಾ ಎಷ್ಟು ಬಂತು ಎಷ್ಟು ಬಂತು 1,00,000 ಇಲ್ಲೇ ಇದೆ ನೋಡುವ ಫೈನಾನ್ಸಿಂಗ್ ಕಾಸ್ಟ್ ಅಲ್ಲಿ 1,00,000 ಹೌದಾ ಇನ್ನೇನಾದ್ರೂ ಇದೆಯಾ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಇನ್ನೇನು ಇಲ್ಲ ಓಕೆನಾ ಇನ್ನೇನು ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಇನ್ನೇನು ಇಲ್ಲ ಓಕೆನಾ ಕ್ರೆಡಿಟ್ ಆರ್ಸ್ ಪಿಎಲ್ ಎಲ್ಲ ಆಗಿದೆ ಇನ್ಕಮ್ ಎಲ್ಲಿದೆ ಎಲ್ಲಿದೆ ಡೆಟಾರ್ಸ್ ಕಡೆ ಡೆಬಿಟ್ ಸೈಡ್ ಅಲ್ಲಿ ಇದೆಯಾ ಎಲ್ಲಿದೆ ಅದು ಇಂಟ್ರಿ ಡಿವಿಡೆಂಡ್ ಪೇ ಓಕೆ ನೋ ಇಶ್ಯೂಸ್ ಮಾಡೋಣ ಈಗ ಸದ್ಯಕ್ಕೆ ಈ ಅದರ್ ಕರೆಂಟ್ ಲಯಬಿಲಿಟಿ 1,80,000 ಹಾಕಿ ಇಲ್ಲಿ ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದಲ್ವ ಇದರಲ್ಲಿ ಇಂಟ್ರೀಮ್ ಡಿವಿಡೆಂಡ್ ಪೇಡ್ ಎಷ್ಟಿದ್ಯಪ್ಪ ಅದು 3,92,500 ಬರುತ್ತೆ ಓಕೆನಾ ಇದೊಂದು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅಲ್ಲಿಗೆ ಇದೆಷ್ಟಾಯ್ತು 3,00,000 ಆಯ್ತು ಕ್ಲಿಯರಾ ಅದೇನ್ ಬೇಡ ಯಾಕೆ ಅಂತೇಳಿದ್ರೆ ಅದು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಇಲ್ಲೂ ಬಿಟ್ಬಿಡಿ ಪರವಾಗಿಲ್ಲ ಯು ಮೇ ಲೂಸ್ 1 lakh ನೋ ಪ್ರಾಬ್ಲಮ್ ಓಕೆ ಈಗ ಎರಡು ಕಡೆ ದುಡ್ಡು ಚೆಕ್ ಮಾಡಿ ನಾ ಹೇಳ್ತೀನಿ ಸಿ ಬ್ಯಾಲೆನ್ಸ್ ಶೀಟ್ ಟೋಟಲ್ಸ್ ಬಂದು 83,55,000 ರುಪೀಸ್ ಎರಡು ಕಡೆ ಬರ್ತಾ ಇದೆ ನಿಮ್ಗೆ ಇಷ್ಟು ಮಾತ್ರ ಮಾಡಿದ್ರು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ 12 marks ಪಕ್ಕ ಗ್ಯಾರಂಟಿ ಬರುತ್ತೆ ಅದು ಲಾಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅದನ್ನ ಏನ್ ಮಾಡಬೇಕು ಅಂತ ಹೇಳಿ ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಬಿಟ್ಬಿಡಿ ಅಡ್ಜಸ್ಟ್ಮೆಂಟ್ ಒಂದ್ರಲ್ಲಿ ಮಾಡಕ್ ಹೋಗಿ ಇನ್ನೊಂದು ಮಾಡಿದ್ರೆ ಅವಾಗ ಟ್ಯಾಲಿ ಆಗಲ್ಲ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿರ್ತೀರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿದಲ್ಲ ಅವಾಗ ಸಮಸ್ಯೆ ಆಗುತ್ತೆ ಅದನ್ನ ಎಲ್ಲಿ ಮಾಡಬೇಕಾಗುತ್ತೆ ಆಕ್ಚುಯಲ್ ಆಗಿ ಅಂದ್ರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ನೋಡುತ್ತೆ ಅವನ್ ಏನ್ ಹೇಳ್ತಾರಪ್ಪ ಈ ಕ್ಲೇಮ್ 25,000 ಫಾರ್ ವರ್ಕ್ ಮಂತ್ ಕಾಂಪೆನ್ಸೇಷನ್ ಅಂತ ಇದೆ ಅದನ್ನ ನಾವು ಎಂಪ್ಲಾಯಿ ಬೆನಿಫಿಟ್ ನಲ್ಲಿ ವರ್ಕ್ ಮಂತ್ ಕಾಂಪೆನ್ಸೇಷನ್ ಅಂತ 25,000 ರೂಪಾಯಿ ಹಾಕಿ ಆಮೇಲೆ ಅದರ್ ಕರೆಂಟ್ ಲಯಬಿಲಿಟಿ ನಲ್ಲಿ ವರ್ಕ್ ಮಂತ್ ಕಾಂಪೆನ್ಸೇಷನ್ 25,000 ಹಾಕಬೇಕಾಗುತ್ತೆ ಆಗ 25,000 ಪ್ರಾಫಿಟ್ ಕಡಿಮೆ ಆಗುತ್ತೆ ಪ್ರಾಫಿಟ್ ಏನಾಗುತ್ತೆ ಪ್ರಾಫಿಟ್ ಇಲ್ಲಿ 25,000 ಕಡಿಮೆ ಆಗುತ್ತೆ ಕ್ಲಿಯರಾ ಸೊ ಕಡಿಮೆ ಆದಾಗ ಆಬ್ವಿಯಸ್ಲಿ ಎಲ್ಲಾ ಕಡಿಮೆ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾತ್ರ ಅಷ್ಟೇ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಏನಾಗುತ್ತೆ ಅಷ್ಟೇ ಬರುತ್ತೆ ಬಿಟ್ಬಿಟ್ರು ಅಷ್ಟೇ ಬರುತ್ತೆ ತಗೊಂಡ್ರು ಅಷ್ಟೇ ಅಷ್ಟೇ ಎವ್ರಿಥಿಂಗ್ ವಿಲ್ ಬಿ ಅಡ್ಜಸ್ಟ್ ಇನ್ ದ ಲಯಬಿಲಿಟೀಸ್ ಅದಕ್ಕೋಸ್ಕರ ಓಕೆನಾ ಥ್ಯಾಂಕ್ ಯು